ನೌಕರರನ್ನ ಕಾಯಂಗೊಳಿಸಲೇಬೇಕು. ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯಲ್ಲಿ ಸುಮಾರು 1840 ಜನ ಕೆಲಸ ಮಾಡ್ತಿದ್ದೀವಿ ಸರ್. ನಾವು ಈ ಕಳೆದ 22 ವರ್ಷಗಳಿಂದ ಕೆಲಸ ಮಾಡ್ತಿದ್ದೀವಿ, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಿದ್ದೀವಿ. ನಮಗೆ ಯಾವುದೇ ರೀತಿಯಾದಂಥ ಉದ್ಯೋಗ ಪದ್ಧತಿ ಇಲ್ಲ, ಸಮಾನ ಕೆಲಸಕ್ಕೆ ಸಮಾನ ವೇತನ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರೂ ಕೂಡ ನಮಗೆ ಇಲ್ಲಿವರೆಗೂ ಜಾರಿಗೆ ಮಾಡಿಲ್ಲ. ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೆಲಸ ಮಾಡ್ತಿದ್ದೀವಿ, ಕಾಯಂ ನೌಕರಿ ಕೊಡ್ತಕ್ಕಂಥ ಯಾವುದೇ ಸೌಲಭ್ಯ ಇಲ್ಲ, ESI ಇಲ್ಲ, PF ಇಲ್ಲ, ಮೆಡಿಕಲ್ ರಿಯಂಬರ್ಸ್ಮೆಂಟ್ ಇಲ್ಲ, ಯಾವುದೂ ಕೂಡ ನಮಗಿಲ್ಲ. ಸೊ ಹಾಗಾಗಿ ಇವತ್ತು ಭಾಳ ಬೇಸತ್ತು ಬಿಟ್ಟಿದ್ದೀವಿ ಸರ್. ಅದ್ರ ಜೊತೆಗೆ ರ್ಯಾಷನಲೈಸೇಷನ್ ಅಂತ ಮಾಡಿಬಿಟ್ಟು ಅನೇಕ ಕೇಂದ್ರಗಳನ್ನು ಮುಚ್ಚಿ ಹಾಕ್ತಿದ್ದಾರೆ ಸರ್ ಇವತ್ತು. ಸೊ ಇದರಿಂದಾಗಿ ಎಲ್ಲ ನೌಕರರು ಬೀದಿಗೆ ಬೀಳುವಂಥ ಪರಿಸ್ಥಿತಿ ಬಂದಿದೆ. ಈ ಆ ನೌಕರಿಯನ್ನು ನಂಬಿಟ್ಕೊಂಡಂಥ ನೌಕರರ ಕುಟುಂಬಗಳು ಇವತ್ತು ಬೀದಿಗೆ ಬರ್ತಾ ಇದ್ದಾವೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಸುಮಾರು 5 ಪ್ರಮುಖ ಬೇಡಿಕೆಗಳನ್ನ ಇಟ್ಟುಕೊಂಡು ಇವತ್ತು ಹೋರಾಟಕ್ಕೆ ಬಂದಿದ್ದೀವಿ ಸರ್. ಕಳೆದ 20 ವರ್ಷಗಳಿಂದನೂ ಕೂಡ ನಮ್ಮನ್ನ ಕಾಯಂಗೊಳಿಸ್ರಿ ಅಂತಂತಂದರೆ ಈ ಸರ್ಕಾರ ಕೇಳಿಲ್ಲ. ಸೊ ಹಾಗಾಗಿ ಇವತ್ತು ನಾವು ಬಂದು ಕೂತ್ಕೊಂಡಿದ್ದೀವಿ. ಮೊದಲೇ ನಮ್ಮ ಪ್ರಮುಖ ಬೇಡಿಕೆ ಏನಂತಂದರೆ, ನಾವು 20 ವರ್ಷ ಕೆಲಸ ಮಾಡಿದ್ದೀವಿ, ನಮಗೆ ಹಕ್ಕಿದೆ ಈ ಆರೋಗ್ಯ ಇಲಾಖೆಯಲ್ಲಿ ಸಮಾನಾಂತರ ಹುದ್ದೆಗಳಿಗೆ ನಮ್ಮನ್ನು ವಿಲೀನ ಮಾಡಬೇಕು ಅಂತಕ್ಕಂಥದ್ದು. ತದನಂತರ ಎರಡನೇದು ಬೇಡಿಕೆ ಏನು ಅಂತಂದರೆ, ನಮಗೆ ರಾಜ್ಯ ಸರ್ಕಾರದಿಂದ 1 ರೂಪಾಯಿನೂ ಕೂಡ ಪ್ರೋತ್ಸಾಹ ಧನ ಸಿಗ್ತಾ ಇಲ್ಲ. ಒಬ್ಬ ಕಟ್ಟಡ ಕಾರ್ಮಿಕ ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಥವಾ ಕಾಲಿಗೆ ಏನಾದ್ರು ಏಟಾತಂದರೆ 2 ಲಕ್ಷದಿಂದ 5 ಲಕ್ಷ 15 ಲಕ್ಷ ತನಕ ದುಡ್ಡು ಕೊಡುವಂಥ ವ್ಯವಸ್ಥೆ ಇದೆ. ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾನೆ ಎಷ್ಟೋ ಜನ ಸತ್ತೋದ್ರು ನೀವು ಅಲ್ಲಿ ನೋಡಿರ್ಬೋದು, ಸುಮಾರು 22-28 ಜನ ಸತ್ತೋಗಿರುವಂಥ ಫೋಟೋಗಳನ್ನು ಹಾಕಿದ್ದೀವಿ. ಅವ್ರಿಗೆ ಕೇವಲ 5,000 ರೂಪಾಯಿಯನ್ನು ಕೊಡ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ ಅವ್ರ ಹೆಣಗಳನ್ನು ಮುಚ್ಚೋದಕ್ಕೆ 5,000 ರೂಪಾಯಿ ಕೊಡ್ತಾ ಇದ್ದಾರೆ ಅಷ್ಟೇ. ಅವ್ರ ಮಕ್ಕಳಿಗಾಗಲಿ ಅಥವಾ ಅವರ ನಂಬಿದಂಥ ಕುಟುಂಬದಕ್ಕಾಗಲಿ ಯಾವುದೇ ರೀತಿಯಾದಂಥ ಒಂದು ಹಿಡಿಗಂಟು ಅಂತಕ್ಕಂಥದ್ದು ಕೊಡ್ತಾ ಇಲ್ಲ. ಸೊ ಹಾಗಾಗಿ ನಾವಿವತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಿರೋದೇನೆಂದರೆ, ಕನಿಷ್ಠ 10,000 ನಾವು ನಮಗೆ ಪ್ರೋತ್ಸಾಹ ಧನವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮದು ಎರಡನೇ ಬೇಡಿಕೆ. ಮೂರನೇ ಬೇಡಿಕೆ ಏನಂತಂದರೆ, ಈಗೇನು ರ್ಯಾಷನಲೈಸೇಷನ್ ಮಾಡಿ ಎಲ್ಲ ಕೇಂದ್ರಗಳನ್ನು ಮುಚ್ಚ್ತಾ ಇದ್ದಾರೆ, ಇದನ್ನ ಮುಚ್ಚಿಕೊಡೋದು. ಇದರಿಂದ ಏನಾಗುತ್ತೆ ಅಂದರೆ ಎಲ್ಲ ನೌಕರರು ಉದ್ಯೋಗವನ್ನು ಕಳ್ಕೊಂಡು ಬೀದಿಗೆ ಬರುವಂಥ ಪರಿಸ್ಥಿತಿ ಆಗುತ್ತೆ. ಸೊ ಹಾಗಾಗಿ ಇರುವಂಥ ಸೆಂಟ್ರ್ಗಳನ್ನು ಈ ಕೇರಳ ಮಾದರಿಯಲ್ಲಿ ಮಧ್ಯಪ್ರವೇಶ ಮಾಡಿಬಿಟ್ಟು ಸರ್ಕಾರ ಆ ರ್ಯಾಷನಲೈಸೇಷನ್ ಪ್ರೋಸೆಸ್ಸನ್ನು ನಿಲ್ಲಿಸಬೇಕು. ತದನಂತರ NRHM ಮಾದರಿಯಲ್ಲಿ ಏನು ಶ್ರೀನಿವಾಸ್ ಆಚಾರಿ ವರದಿಯನ್ನು ಸಿದ್ಧಪಡಿಸಿ ಅದನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ, ಅದೇ ರೀತಿಯಾಗಿ HIV ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನೌಕರರಿಗೆ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿಬಿಟ್ಟು ಆ ಕಮಿಟಿಯ ಮುಖಾಂತರ ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರ ಬವಣೆಗಳೇನು ಮತ್ತು ಅವರಿಗೆ ಯಾವ ರೀತಿಯ ವೇತನಗಳನ್ನು ಫಿಕ್ಸ್ ಮಾಡಬೇಕು, ಅವ್ರು ಏನು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನು ಅನುಷ್ಠಾನ ಮಾಡಬೇಕು, ವರದಿಯನ್ನು ತಗೊಂಬಿಟ್ಟು ಅದನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥದ್ದು ನನ್ನ ಪ್ರಮುಖ ಬೇಡಿಕೆ. ತದನಂತರ ಯೋಜನಾ ನಿರ್ದೇಶಕರು ಏನಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟಿನ ಹೆಡ್ಡು, ಅವರ ಕೈಯಲ್ಲಿ ಆಗ್ತಕ್ಕಂಥ ಕೆಲವೊಂದು ಟ್ರಾನ್ಸ್ಫರ್ಸ್ಗಳಾಗಿರ್ಬೋದು, ಇನ್ಕ್ರಿಮೆಂಟ್ಗಳಾಗಿರ್ಬೋದು, ಮತ್ತು ರ್ಯಾಷನಲೈಸೇಷನ್ ಪ್ರಕ್ರಿಯೆಯನ್ನು ಇದನ್ನು ಸ್ಟಾಪ್ ಮಾಡಲಿಕ್ಕೆ ಅವ್ರು ಏನು ಸರ್ಕಾರಕ್ಕೆ ಪತ್ರವನ್ನು ಬರೀಬೇಕು ಅದನ್ನು ಬರೀಬೇಕು. ಈ ಮುಖಾಂತರ ನಮ್ಮ HIV/AIDS ನಿಯಂತ್ರಣ ಕಾರ್ಯಕ್ರಮದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರನ್ನು ಉದ್ಯೋಗ ಭದ್ರತೆಯನ್ನು ನೀಡಬೇಕು ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಬೇಕು ಅಂತಕ್ಕಂಥದ್ದು ಈ ಮೂಲಕ ನಮ್ಮ ಬೇಡಿಕೆ ಆಗಿದೆ ಸರ್. ನಮ್ಮ ಏನು 1992 ದೇಶದಲ್ಲಿ HIV ನಿಯಂತ್ರಣ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ, 2002 ಅಧಿಕೃತವಾಗಿ ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸೊಸೈಟಿ ಅಂತಕ್ಕಂಥ ಸಂಸ್ಥೆ ಪ್ರಾರಂಭ ಆಗ್ತದೆ. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಸುಮಾರು 1,800 ಹಿಡಿದು 3,000 ಜನ ಇವತ್ತು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 25-30 ವರ್ಷ ಸರ್ವಿಸ್ ಆಗಿದೆ. ಆದರೆ ಇಲ್ಲಿ 1,800 ಹಿಡಿದು 3,000 ಕೆಲಸ ಮಾಡ್ತಕ್ಕಂತಹ ನೌಕರರನ್ನು ಇವತ್ತಿಗೂ ಕೂಡ ಕುಟುಂಬ ಮತ್ತು ಆರೋಗ್ಯ ಕಲ್ಯಾಣ ಇಲಾಖೆಯ ಸಿಬ್ಬಂದಿಗಳಂತೇಳಿ ಯಾವುದೇ ಕಾರಣಕ್ಕೂ ಇವತ್ತಿನವರೆಗೂ ಒಪ್ಕೊಂಡಿಲ್ಲ. ಜೊತೆಗೆ ಕನಿಷ್ಠ ಮಟ್ಟದ ಭದ್ರತೆಯನ್ನು ಕೂಡ ಇವತ್ತಿನವರೆಗೂ ಈ HIV ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡ್ತಕ್ಕಂಥ ವ್ಯವಸ್ಥೆಗಳು ಇವತ್ತಿನವರೆಗೂ ಮಾಡಿಲ್ಲ. ಸುಮಾರು 22 ವರ್ಷದಿಂದ ರಾಜ್ಯದಲ್ಲಿ ಈ ಹೋರಾಟ ನಡೀತಾ ಇದೆ. HIV ಸೋಂಕಿತರಿಗಾಗಿ, HIVನ ತಡೆಗಟ್ಟಲಿಕ್ಕಾಗಿ, HIVನ ನಿರ್ನಾಮ ಮಾಡಲಿಕ್ಕಾಗಿ ಸರ್ಕಾರದ ಹಣೆಪಟ್ಟಿಗೆ ಅಂಟಿರ್ತಕ್ಕಂಥ ಕಳಂಕವನ್ನು, ಸಮಾಜದ ಹಣೆಪಟ್ಟಿಗೆ ಅಂಟಿರ್ತಕ್ಕಂಥ ಕಳಂಕವನ್ನು ಉರುಳಿಸುವುದಕ್ಕಾಗಿ ಈ ಸಮಾಜದಲ್ಲಿ ಅತ್ಯಂತ ಕಷ್ಟಕರವಾಗಿರ್ತಕ್ಕಂಥ ಈ ಕೆಲಸವನ್ನು ಇಷ್ಟೆಲ್ಲ ಸಿಬ್ಬಂದಿಗಳು ರಿಸ್ಕನ್ನು ತೆಗೆದುಕೊಂಡು ಕೂಡ ಅತ್ಯಂತ ಕೆಳಮಟ್ಟಕ್ಕೆ HIVನ ತರಲಿಕ್ಕೆ ಎಲ್ಲರೂ ಕಂಕಣಬದ್ಧರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಅಲ್ಲಿ ದುಡಿತಕ್ಕಂಥ ಎಲ್ಲ ನೌಕರರ, ಗುತ್ತಿಗೆ ನೌಕರರ ಭಾವನೆಗಳು, ಅವರ ಹಕ್ಕುಗಳು, ಅವರ ಬೇಡಿಕೆಗಳು ಸರ್ಕಾರದ ಹೃದಯವನ್ನು ಮುಟ್ತಾ ಇಲ್ಲ, ಅವ್ರ ಗಮನಕ್ಕೆ ಇವತ್ತು ಕೇಳ್ತಾವಿಲ್ಲ. ಬಹುಶಃ ಇಲ್ಲಿವರೆಗೂ ಕೂಡ 22 ವರ್ಷದಿಂದ ಯಾವುದೇ ಆಳುವ ವ್ಯವಸ್ಥೆಗಳು ಈ ನೌಕರರ ಬೇಡಿಕೆಯನ್ನು ಪ್ರಾಮಾಣಿಕವಾಗಿ ಈಡೇರಿಸಿಲ್ಲ. ಪ್ರತಿ ಸಾರಿ ಭರವಸೆಯನ್ನು ಕೊಡೋದು, ಮಾಡ್ತೇವೆ ಅಂತಂದು ಹೇಳೋದು, ಮತ್ತೆ ಮೂಗಿ ತುಪ್ಪವನ್ನು, ಬೆಣ್ಣೆಯನ್ನು ಸೋರ್ತಕ್ಕಂಥ ಕೆಲಸವನ್ನು ಆಳುವ ವ್ಯವಸ್ಥೆಗಳು ಮಾಡ್ತಾ ಇದ್ದೇವೆ. ಹೀಗಾಗಿ ಈಗಂತೂ ತುಂಬ ಕ್ರಿಟಿಕಲ್ ಸಿಚುವೇಶನ್ದಲ್ಲಿ ಈ ಗುತ್ತಿಗೆ ಕೆಸಾರ್ಸ್ ಗುತ್ತಿಗೆ ನೌಕರರ ಪರಿಸ್ಥಿತಿ ಇದೆ.
ರ್ಯಾಷನಲೈಸೇಷನ್ ಹೆಸರಲ್ಲಿ 50 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಇರತಕ್ಕಂಥ ಎಲ್ಲ ICTC ಕೇಂದ್ರಗಳನ್ನು ಮುಚ್ಚಬೇಕಂತಂದು ಹೇಳ್ತಾ ಇದ್ದಾರೆ. ಸುಮಾರು ಆ ರೀತಿ ಮುಚ್ಚಿದರೆ ಸುಮಾರು 1000ಕ್ಕೂ ಹೆಚ್ಚಿನ ಸಿಬ್ಬಂದಿಗಳು ಬೀದಿಗೆ ಬೀಳ್ತಾರೆ. 30 ವರ್ಷ ಇಲ್ಲಿ ದುಡಿದ್ರೆ ಅವರನ್ನು ನಾಳೆ ಏಕಾಏಕಿ ತೆಗೆದುಹಾಕಿದರೆ ಹೊರಗಡೆ ಅವರನ್ನು ಯಾವ ಸಂಸ್ಥೆಯವರು ಕರ್ಕೊಳ್ತಾರೆ, ಯಾರು ಕೆಲಸಕ್ಕೆ ಕರ್ಕೊಳ್ತಾರೆ, ಇಲ್ಲಿವರೆಗೂ ಕೂಡ ಕೃಪಾಂಕವನ್ನು ನೀಡತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇಲ್ಲ. ಅದೇ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಇರತಕ್ಕಂಥ NHM ಕಾರ್ಯಕ್ರಮದ ಗುತ್ತಿಗೆ ನೌಕರರಿಗೆ ಎಲ್ಲ ಅವಕಾಶಗಳನ್ನು ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥ ವ್ಯವಸ್ಥೆ, ಕೆಸಾಫ್ಸ್ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಗುತ್ತಿಗೆ ನೌಕರಿಗೆ ಇನ್ನೂವರೆಗೂ ಕನಿಷ್ಠ ಮಟ್ಟದ ಜೀವ ವಿಮೆಯನ್ನು ಒದಗಿಸಲಿಕ್ಕೆ ಆಗದೇ ಇರತಕ್ಕಂಥ ಹೀನಾಯ ಪರಿಸ್ಥಿತಿಯಲ್ಲಿ ಆಡಳಿತ ವ್ಯವಸ್ಥೆಗಳಿದ್ದಾವೆ. ನಾವು ಇವತ್ತು ಇಷ್ಟು ಆಕ್ರೋಶ ಭರಿತವಾಗಿ ಮಾತನಾಡ್ತಾ ಇದ್ದೀವಿ ಅಂತ ಹೇಳಿದರೆ ಅಲ್ಲಿವರೆಗೂ ಇವತ್ತು ಇಷ್ಟು ಆಕ್ರೋಶ ಬರೋವರೆಗೂ ಕೂಡ ನಮ್ಮ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಿಲ್ಲ. ಈ ಕಾರಣಕ್ಕಾಗಿ ಹೃದಯದಿಂದ ಈ ಆಕ್ರೋಶ ಬರ್ತಾ ಇದೆ. ನಮ್ಮನ್ನು ಕಾಯಮಾತಿಗೊಳಿಸಬೇಕು. ನಾವು ಜೀತ ಪದ್ಧತಿಯಲ್ಲಿ ಥರ ದುಡಿತಾ ಇದ್ದೀವಿ ಇಷ್ಟು ವರ್ಷ. ಒಬ್ಬೊಬ್ಬರು ಒಂದೊಂದು ಸೆಂಟ್ರಲ್ಲಿ, ಇಲ್ಲಿ ಸುಮಾರು ಜಿಲ್ಲೆಗಳಿಂದ ಬಂದಿದ್ದಾರೆ, ಎಲ್ಲ ಜೀತ ಪದ್ಧತಿ ಥರನೇ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಮೊದಲನೇದಾಗಿ ಈ ಒಂದು ಫೀಲ್ಡಲ್ಲಿ ನಮ್ಮನ್ನು ಪರ್ಮನೆಂಟ್ ಮಾಡಬೇಕು, ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು, ಮತ್ತು ನಮಗೆ ಮ್ಯಾಚಿಂಗ್ ಗ್ರ್ಯಾಂಟನ್ನು ಮಾಡಿ ಕೊಡಬೇಕು. ಇದು 3 ಮೂಲಭೂತ ಬೇಡಿಕೆಗಳು. ಇನ್ನೂ ಸುಮಾರು ಬೇಡಿಕೆಗಳಿದ್ದಾವೆ, ಆದರೆ ಇದೆಲ್ಲ ಅವರು ಈಡೇರಿಸೋಕ್ಕಾಗುತ್ತಾ ಅದೇ ನಮ್ಮ ಪ್ರಶ್ನೆ. ಇವತ್ತಿನ ದಿವಸ ಸುಮಾರು 1800 ಜನ ನೆರೆದಿರೋದು ಅದೇ ಹೋರಾಟಕ್ಕೆ. ಈ ಒಂದು ಫೀಲ್ಡಲ್ಲಿ ಇಷ್ಟಿಷ್ಟು ವರ್ಷ ಜೀವನನ ಕಳೀತಾ ಇದ್ದಾರೆ, ಬಟ್ ಯಾರಿಗೂ ಸೇವಾ ಭದ್ರತೆ ಇಲ್ಲ. ಎಷ್ಟೋ ಜನ ಮಕ್ಕಳು ಫ್ಯಾಮಿಲಿ ಸಮೇತ ಈ ಒಂದು ಸಿಟಿಲಿ ಇವರು ಕೊಡೋ 30,000 ಸಂಬಳಕ್ಕೆ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಹೋರಾಟ ನಡೆಸ್ತಾ ಇರೋದು. ಇಲ್ಲಿ ಬೇಜಾರಾಗುವಂಥ ಸಂಗತಿ ಏನು ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ಎಲ್ಲ HIV ಬಾಧಿತರಿಗೆ ನಾವು ಸಹಕಾರವಾಗಿ ನಮ್ಮ ಮನೆಯವರಂತೆ ಅವರಿಗೆ ಟ್ರೀಟ್ಮೆಂಟ್ ನೀಡಿ ಅವರನ್ನು ನಾವು ಮುಂದೆ ಬರಲಿಕ್ಕೆ ಸಹಾಯ ಮಾಡ್ತೀವಿ. ಆದರೆ ಸರ್ಕಾರ ನಮ್ಮನ್ನು ಯಾವುದೇ ಥರದ ಒಂದು ಭದ್ರತೆಯನ್ನು ಕೊಡ್ತಾ ಇಲ್ಲ. ಅಂದರೆ ನಮ್ಮನ್ನು ನೀವ್ಯಾರು ನಮಗೆ ಸೇರೇ ಇಲ್ಲ ಅನ್ನೋ ಒಂದು ಮಾತನ್ನು ತಿಳಿಸ್ತೀರಾ, ಎಷ್ಟು ಮನಸ್ಸಿಗೆ ನೋವಾಗುತ್ತೆ. ಯಾಕೆ ಅಂದರೆ ಅವ್ರಿಗೆ ತಾರತಮ್ಯ ಮಾಡೋದನ್ನು ನಿಲ್ಲಿಸ್ತಾ ಇದ್ದೀರಾ, ಆದರೆ ನಮಗೆ ಯಾಕೆ ಈ ತಾರತಮ್ಯ ಸ್ವಾಮಿ? ನಾವು ನಿಮ್ಮ ಮಕ್ಕಳು, ಸರ್ಕಾರ ಅನ್ನೋದು ಸರ್ಕಾರಕ್ಕಾಗಿ ನಾವು ಕೆಲಸ ಮಾಡ್ತಿರೋವಂಥವ್ರು, ಆದರೆ ಸರ್ಕಾರಕ್ಕಾಗಿ ಕೆಲಸ ಮಾಡೋವಂಥವ್ರನ್ನು ನೀವು ಯಾವುದರಲ್ಲೂ ಸೇರ್ಪಡೆ ಇಲ್ಲ ಅನ್ನೋದು ಹೇಳೋದೇ ಆದರೆ ನಾವು ಯಾರಿಗಾಗಿ ಕೆಲಸ ಮಾಡ್ತಿರೋದು? ಸರ್ಕಾರಕ್ಕೆ ಆಗಿ ಕೆಲಸ ಮಾಡ್ತಿರೋದಲ್ವಾ? ಆದರೆ ನಮ್ಮನ್ನೇ ಯಾಕೆ ನೀವು ಕನ್ಸಿಡರ್ ಮಾಡ್ತಿಲ್ಲ? 15 ವರ್ಷ ಎಲ್ಲರಿಗೂ ಏಜ್ ಬಾರ್ ಆಗಿದೆ. ಯಾವುದೇ ಥರದ್ದು ಈಗ ಸರ್ಕಾರ ಕೆಲಸಕ್ಕೆ ಅಂತ ನಾವು ಹೋದಾಗ ನಿಮಗೆ ಏಜ್ ಬಾರ್ ಆಗಿದೆ, ಮತ್ತು ಯಾವುದೇ ಗೌರ್ಮೆಂಟ್ ಕೆಲಸಕ್ಕೆ ನಾವು ಅಪ್ಲೈ ಮಾಡಿದಾಗ ನಮ್ಮ ಒಂದು ಸರ್ವಿಸನ್ನು ಕೌಂಟೇ ಮಾಡೋದಿಲ್ಲ. ಕೆಸಾಪ್ಸ್ ನೌಕರರ ಅಲ್ಲಿ ಕೆಲಸ ಮಾಡಿದ್ದೀರಾ ಅಂದರೆ ಅದು ನಮ್ಮನ್ನು ಸರ್ವಿಸ್ನ ಕೌಂಟೇ ಇರೋದಿಲ್ಲ, ನಮ್ಮನ್ನು ಫ್ರೆಶರ್ ಆಗಿ ತಗೊಳ್ತಾರೆ. ಇದು ಯಾವ ರೀತಿಯ ನ್ಯಾಯ ಅಂತ ನೀವೆಲ್ಲ ಹೇಳಬೇಕಾಗಿದೆ. ಮತ್ತು ನಮ್ಮಲ್ಲಿ ಯಾರಾದರೂ ಒಬ್ಬ ನೌಕರರು ಸತ್ತರೆ ಅವ್ರಿಗೆ ಬರೀ 5,000 ಮಾತ್ರ ಅವ್ರಿಗೆ ನಾವು ಸರ್ಕಾರದಿಂದ ನೀಡ್ತಾ ಇದ್ದೀವಿ. ಇದು ಎಷ್ಟು ಮಟ್ಟಿಗೆ ಸರಿ? ಒಂದು ಸರ್ಕಾರ ನೌಕರರು ಸತ್ತಾಗ ಅವ್ರಿಗೆ ಏನೆಲ್ಲ ಸೌಲಭ್ಯಗಳು ಸಿಗ್ತಾ ಇದೆ, ಬಟ್ ನಾವು ನಮ್ಮ ಕೆಸಾಫ್ಸ್ ನೌಕರರಿಗೆ ಮಾತ್ರ ಇದರಿಂದ ಎಲ್ಲದರಿಂದ ವಂಚನೆಯನ್ನು ನಮಗೆ ಆಗ್ತಾ ಇದೆ. ದಯಮಾಡಿ ನಮ್ಮನ್ನು ನಿಮ್ಮ ಸರ್ಕಾರದ ನೌಕರ ನಮಗೆ ಮಲತಾಯಿ ಧೋರಣೆಯನ್ನು ದಯವಿಟ್ಟು ಮಾಡಬೇಡಿ. ನಾವು ನಿಮ್ಮ ಮಕ್ಕಳು, ನಿಮ್ಮ ಮಕ್ಕಳಾಗಿರೋದ್ರಿಂದ ನೀವು ನಮ್ಮೆಲ್ಲರಿಗೂ ಒಂದು ಸಹಾಯ ಹಸ್ತವನ್ನು ನೀಡಲೇಬೇಕಾಗಿ, ನಮ್ಮನ್ನು ಸರ್ಕಾರದಲ್ಲಿ ಮಿಲನ ಮಾಡಲೇಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಗುತ್ತಿಗೆ ಆಧಾರದ ಮೇಲೆ ಏನು ಇಷ್ಟು ಜನ ಇವತ್ತು ನೌಕರರು ಇಲ್ಲಿ ಮುಷ್ಕರಕ್ಕೆ ಒಳಗಾಗಿದ್ದರು. ಸೊ ಇವರ ಒಂದು ಕೆಲಸವನ್ನು ಘನವತ್ತ ಸರ್ಕಾರ ಗಮನಿಸಬೇಕಾಗಿದೆ. ಕಳೆದ 20-25 ವರ್ಷಗಳ ಕಾಲದಿಂದ ಇವತ್ತು ಸರ್ಕಾರ ಇವರನ್ನು ದುಡಿಸಿಕೊಳ್ತಾ ಇದೆ. HIV ಕ್ಷೇತ್ರದಲ್ಲಿ ಇವರು ಮಾಡತಕ್ಕಂಥ ಕೆಲಸ ತುಂಬ ಅಪಾರವಾಗಿದೆ. ಸೊ ಇವರನ್ನು ಕಾಯ್ಮೆಗೊಳಿಸಬೇಕು ಮತ್ತು ಇವರ ಒಂದು ಬೇಕು ಬೇಡಿಕೆಗಳು ಏನಿದೆ ಅದನ್ನು ಇಮಿಡಿಯೇಟ್ಲಿ ಸರ್ಕಾರ ಗಮನಕ್ಕೆ ತಗೊಂಡು ಅವುಗಳನ್ನೆಲ್ಲವನ್ನು ಪರಿಹರಿಸಬೇಕು. ಯಾಕಂದರೆ ಈಗಾಗಲೇ ಸರ್ಕಾರ ಈ ಹಲವಾರು ಯೋಜನೆಗಳನ್ನು ಯಶಸ್ವಿಯಾಗಿ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿದೆ. ಅದೇ ಥರ 20 ವರ್ಷಗಳ ಕಾಲದಿಂದಲೂ ದುಡಿತಿರ್ತಕ್ಕಂಥ ಸುಮಾರು 3,000-4,000 ಜನ ಏನು ಎಂಪ್ಲಾಯ್ಸ್ ಇದ್ದಾರೆ, ಇವ್ರನ್ನೆಲ್ಲರನ್ನು ಕಾಯ್ಮೆಗೊಳಿಸೋದ್ರ ಮೂಲಕ HIV ಬಳಲತಕ್ಕಂಥ ಪ್ರತಿಯೊಬ್ಬರನ್ನು ಸಹ ಇವತ್ತು ಜೀವದಿಂದ ರಕ್ಷಣೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ಮುನ್ನುಗ್ಗಬೇಕಾಗುತ್ತೆ. ನಾವು ಈಗ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ, ನಮ್ಗೆ ಯಾವುದೇ ಥರದ ಭದ್ರತೆ ಇಲ್ಲ. ನಾವು ಎಷ್ಟು ಜನ ಬಂದಿರೋ HIV ಸೋಂಕಿತರಾಗಲಿ ಅಸೋಂಕಿತರಾಗಲಿ ನಾವು ಎಲ್ಲರಿಗೂ ರಕ್ತ ಪರೀಕ್ಷೆ ಮಾಡ್ತೀವಿ. ನಾವು ಮಾಡೋ ಪರೀಕ್ಷೆಗೆ ನಾವೇ ಇಂಜೆಕ್ಟ್ ಆಗ್ತೀವಿ, ಬಟ್ ನಮಗೆ ಅದ್ರ ಬಗ್ಗೆ ಸೌಲಭ್ಯಗಳೇನು ಸಿಗ್ತಾ ಇಲ್ಲ. ನಮಗೆ ಯಾವುದೇ ರೀತಿ ರಿಸ್ಕ್ ಅಲೋನ್ಸ್ ಇಲ್ಲ, ನಮಗೆ ಕಾಯಂಗೊಳಿಸಿಲ್ಲ, ಮತ್ತು ನಮ್ಮನ್ನು ಎಲ್ಲ ರೀತಿಯೂ ತುಳಿಯೋದ್ರಾಗೆ ನೋಡ್ತಾರೆ. ನಮ್ಮ KSAPS ಎಂಪ್ಲಾಯ್ಸೇ ಅಂತ ನಮ್ಮನ್ನು
ಕನ್ಸಿಡರ್ ಮಾಡಿದರ ಹೊರತು ನಾವು ಗೌರ್ಮೆಂಟ್ ಎಂಪ್ಲಾಯೀಸ್ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ. ನಮಗೆ ಯಾವುದೇ ರೀತಿ ನಮ್ಮನ್ನು ಕಾಯಂಗೊಳಿಸ್ತಾ ಇಲ್ಲ. 20 ವರ್ಷದಿಂದ ನಾವು ಇದೇ ಕೆಲಸನೇ ಮಾಡಿದ್ರು ನಮಗೆ ಎಲ್ಲೂ ಮಾನ್ಯತೆ ಕೊಡ್ತಾ ಇಲ್ಲ. ಎಷ್ಟು ಜನ ಅಧಿಕಾರಿಗಳು ಬಂದು ಹೋದ್ರೂ ಎಲ್ಲ ಅಧಿಕಾರಿಗಳಿಗೂ ನಾವು ಇದೇ ಥರ ಹೋರಾಟ ಮಾಡ್ತಾ ಇದ್ದೀವಿ, ಯಾರೂ ನಮ್ಮನ್ನು ಕಾಯಂಗೊಳಿಸ್ತಾ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.